ಜೆಡಿಎಸ್ ಭದ್ರಕೋಟೆಯನ್ನ ಕಾಂಗ್ರೆಸ್ ಮಂಡ್ಯದಲ್ಲಿ ಚಿತ್ರ ಮಾಡಿದೆ ಅಂತ ಹೇಳಬಹುದು. ಇದೀಗ ಚಂದ್ರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡಿಸುವಂತ ಕೆಲಸವನ್ನ ಮಾಡೋಣ. ಸರ್, ಈಗ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಜೊತೆಗೆ ನಿಮ್ಮ ಬೆಂಬಲಿತ ಅಭ್ಯರ್ಥಿ ರೈ ಸಂಘದ ದರ್ಶನ್ ಪುಟ್ಟಣ್ಣ ಅವರು ಕೂಡ ಗೆಲುವು ಸಾಧಿಸಿದ್ದಾರೆ, ಏನ್ ಹೇಳ್ತೀರಾ ಸರ್? ಮೊದಲದಾಗಿ ಸರ್ ಏನಿಲ್ಲ, ಅದು ಬದಲಾವಣೆ ಪರ್ವ ಸ್ಟಾರ್ಟ್ ಆಗಿದೆ. ನಾನು ಮೊದಲಿಂದ ಹೇಳ್ಕೊಂಬತ್ತಿದ್ದೆ, ಯಾರಿಗೂ ನೆಮ್ಮಿಕೆ ಇರಲಿಲ್ಲ. ಕಳೆದ ಬಾರಿ ಗೆದ್ದ ತಕ್ಷಣವೇ ಒಂದೂವರೆ ವರ್ಷದಲ್ಲೇ ಅವರು ಜನರ ವಿಶ್ವಾಸ ಕಳ್ಕೊಂಡಿದ್ರು. ಜನರಿಗೆ ಏನು ನೆಮ್ಮಿಕೆ ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು, ಆ ಭರವಸೆನ ಈಡೇರಿಸಲಿಲ್ಲ. ಕ್ರಮೇಣ ದಿವಸ 5 ವರ್ಷದಲ್ಲೂ ಸಹ ಅವರು ಯಾವುದೇ ಪ್ರಯತ್ನ ಸಹ ಮಾಡಲಿಲ್ಲ. ಹಾಗಾಗಿ ನಾನು ಅಂತಂತವಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಆದ್ಯತೆಯನ್ನು, ಜನರು ಬೆಂಬಲವನ್ನು ಕೊಟ್ಕೊಂಬಂದಿದ್ರು. ಈ ಚುನಾವಣೆಯಲ್ಲಿ ನಾನು 7-7 ಗೆಲ್ತೀನಿ ಅಂತ ನಿಮ್ಮ ಹತ್ರ ಭಾಳಷ್ಟು ಸಲ ಹೇಳ್ತಿದ್ದೆ. ನೀವೆಲ್ಲರ ಲಾಫಿಂಗ್ ಥರ ನೋಡ್ತಿದ್ರಿ ನನ್ನ. ಸೊ ನಾನು ನೋಡಲಿ ಫಲಿತಾಂಶ ಬಂದಾಗ, ಯಾಕೆಂದರೆ ಹಿಂದೆ ನನಗೆ 2-3 ಅನುಭವ ಆಗಿತ್ತು. ದಿನೇಶ್ ಗೆದ್ದಾಗಲೂ ಹಂಗೆ ಹೇಳ್ತಿದ್ರಿ, ಮಧು ಮದೇಗೌಡಗಿದ್ದಾಗಲೂ ಹಂಗೆ ಹೇಳ್ತೀರಿ, ಈಗಲೂ ಹಾಗೆ ಹೇಳ್ತೀರಿ. ರಿಸಲ್ಟ್ ಬಂದಮೇಲೆ ಅವರೇ ಕರೆಕ್ಷನ್ ಮಾಡ್ಕೋತಾರೆ ಅಂತ. ಆ ರೀತಿ ಒಂದು ಆಕಸ್ಮಿಕವಾಗಿ ಹಲವಾರು ಕಾರಣಕ್ಕೆ ನಮ್ಮದು ಸ್ವಯಂ ಅಪರಾಧ ಇದೆ ಪಕ್ಷದ. ಒಂದು ಸ್ವಲ್ಪ ನಾವು ಹೆಚ್ಚಿನ ಬೇಗ ಫೈನಲ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾವು ಅದನ್ನು ಸೋತಿದ್ದೀವಿ. 7 ರಿಸಲ್ಟು ಅಂದ್ಕೋಬೋದು. ಪಾಂಡವಪುರನೂ ಸಹ ನಮ್ಮದೇ ರಿಸಲ್ಟು, ರೈತ ಸಂಘ ವರ್ಸಸ್ ಕಾಂಗ್ರೆಸ್ ಸೇರ್ ಮಾಡಿರ್ತಕ್ಕಂಥದ್ದು ಕಳೆದ ಬಾರಿ ಸಲ. ಹಾಗಾಗಿ ಯಾರಕ್ಕೂ ಜನರಿಗಿದೆ, ಆ ಜನರ ಋಣ ಇದೆ ನಮ್ಮ ಮೇಲೆ, ಕೃತಜ್ಞತೆ ಇದೆ. ಸೊ ಎಲ್ಲರೂ ಋಣ ಕೃತಜ್ಞತೆ ಮೂಲಕ ತೀರಿಸ್ತೀವಿ. ನಿಮ್ಮ ಅಂತರದ ಕೂಡ ಒಂದಷ್ಟು ಕಡಿಮೆ ಆಯಿತು, ಅದರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಜನರ ತೀರ್ಮಾನಕ್ಕೆ 47,000 ಕೊಟ್ಟಾಗ ಸೋತಾಗಲೂ ನಾನು ಜನರ ತೀರ್ಮಾನಕ್ಕೆ ತಲೆಬಾಗಿದ್ದೆ. ಈಗ ಕಡಿಮೆ ಇಟ್ಕೊಟ್ಟಿದ್ದಾರೆ, ಅದಕ್ಕೂ ತಲೆಬಾಗ್ತೀನಿ. ನಾವು ಪ್ರತಿಷ್ಠೆ ಆಗಿ ನಂದೇನೋ ಅಷ್ಟುದ್ದ ಇಟ್ಟುದ್ದ ನಂದು ಅಂತ ಹೇಳಿ ನಾವು ಯಾವತ್ತೂ ಅದನ್ನು ಹೇಳ್ಕೊಂಡು ಹೋಗಿಲ್ಲ. ನಾವು ಗೆದ್ದ ತಕ್ಷಣ ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದು ಅಥವಾ ಇಲ್ಲ ಬೇರೆ ಥರ ಲಘುವಾಗಿ ಮಾತಾಡೋದು ಅವೆಲ್ಲ ಇಲ್ಲ. ಅದರಿಂದ ಏನು ಜನ ನಮ್ಮನ್ನು ಇದನ್ನು ತೀರ್ಮಾನ ಕೊಟ್ಟಿದ್ದಾರೆ, ಆ ತೀರ್ಮಾನಕ್ಕೆ ನಾವು ಬದ್ಲಾಗಿ ಈ ಜವಾಬ್ದಾರಿ ನಿರ್ವಹಿಸಲು. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಮುಂದೆ ಯಾವ ರೀತಿ ಯೋಜನೆಗಳನ್ನ ರೂಪಿಸ್ಕೊಂಡಿದೆ? ಆಗಲೇ 5 ಗ್ಯಾರಂಟಿ ಏನು ಕೊಟ್ಟಿದ್ದೀವಿ, ಅದು ಮೊದಲನೇ ಕ್ಯಾಬಿನೆಟಲ್ಲೇ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. 2,000 ರೂಪಾಯಿ ಮಹಿಳೆಯರಿಗೆ ಪ್ರತಿ ಮನೆ ಮಹಿಳೆಯರಿಗೆ ಹೋಗುತ್ತೆ, ಕರೆಂಟ್ ಫ್ರೀ ಹೋಗುತ್ತೆ. 3,000 ರೂಪಾಯಿ ಗ್ರ್ಯಾಜುಯೇಟ್ ಇರೋರಿಗೆ ಹೋಗುತ್ತೆ, ಡಿಪ್ಲೊಮಾ ಇರೋರಿಗೆ 1,500 ಹೋಗುತ್ತೆ, ಕರೆಂಟ್ ಫ್ರೀ ಇರುತ್ತೆ. ಈ 5 ಗ್ಯಾರಂಟಿ ಬಸ್ ಚಾರ್ಜ್. ಸೊ ಪ್ರತಿ ಮಹಿಳೆಯರಿಗೆ, ಯಾರಿಗೂ KSRTCನಲ್ಲಿ ಎಲ್ಲೇ ಹೋದರೂ ಬಸ್. ಈ 5 ಗ್ಯಾರಂಟಿಗಳು ಮೊದಲನೇ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀವಿ. ಉಳಿದಂಥ ಪ್ರಣಾಳಿಕೆಯನ್ನು ಅಂತಂತವಾಗಿ ಮಾಡ್ಕೊಂಡು. ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ JDS ಕಾಲದಲ್ಲಿ ಅಂತ ಹೇಳ್ತಿದ್ರಿ, ಇವಾಗ ನಿಮ್ಮ ಯಾವ ಯಾವ ಯೋಜನೆಗಳನ್ನ ಇಲ್ಲಿಗೆ ತರಬೇಕು? ಪ್ರಣಾಳಿಕೆಯಲ್ಲಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ, ರಿಪೇರಿ ಮಾಡಲ್ಲ, ಒಂದು ಸುಸಜ್ಜಿತವಾದಂಥ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ವಿ. ಮಂಡ್ಯ ಟೌನು ತುಂಬ ಭಾಳ ಅಭಿವೃದ್ಧಿನಲ್ಲಿ ಹಿನ್ನಡೆ ಇದೆ, ತಗೋತೀವಿ. ಅದು ಬಿಟ್ಟು ನೀರಾವರಿ, ಎಲ್ತು, ಇನ್ನು ಉಳಿದಿರ್ತಕ್ಕಂಥ ಶಿಕ್ಷಣ ಇಲಾಖೆ ಆದ್ಯತೆ ಮೇಲೆ. ಸೊ ಮಹಿಳೆಯರಿಗೆ ಒಂದು ಉದ್ಯೋಗಾವಕಾಶ, ಯುವಕರಿಗೆ ಇವೆಲ್ಲ ಮಾಡ್ತೀವಿ, ಕ್ರಿಯೇಟಿವ್ ಮಾಡ್ತೀವಿ. ನಿಮ್ಮ ನೇತೃತ್ವದಲ್ಲಿ ಇವಾಗ 6 ಅಭ್ಯರ್ಥಿಗಳೆಲ್ಲರೂ ಸರ್ ಗೆದ್ದಿದ್ದೀರಾ, ಜೊತೆಗೆ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ, ಬಹಳಷ್ಟು ಮಾತುಗಳು. ತೀರ್ಮಾನ ಪಕ್ಷ ತೀರ್ಮಾನ ಮಾಡುತ್ತೆ. ರಮೇಶ್ ಬಂಡಿ ಸಿದ್ದೇಗೌಡರು ಹೇಳಿದ್ದಾರೆ ಮೊದಲ ಆದ್ಯತೆ ಚಂದ್ರಸ್ವಾಮಿ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ. ಆಯಿತು, ಅವರ ಪ್ರೀತಿಯಿಂದ ಹೇಳಿದ್ದಾರೆ, ಎಲ್ಲರೂ ನನಗೆ ಪ್ರೀತಿಯಿಂದ ಹಾರೈಸಿದ್ದಾರೆ, ನಮ್ಮ ಪಕ್ಷದ ಲೀಡರ್ಗಳು ಸಹ ಹಾರೈಸ್ತಾರೆ, ಆದರೆ ಪಕ್ಷದ ತೀರ್ಮಾನ ಅದರಲ್ಲಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರು, ಹಾಗೆ ಏನು ನಾಗಮಂಗಲ ಕ್ಷೇತ್ರದ ವಿಜಯಿ ಅಭ್ಯರ್ಥಿ ಆಗಿರುವಂತಹ ಚಂದ್ರಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.